ಇನ್ನು ಕೆಜಿಎಫ್ ಚಿತ್ರವನ್ನ ಇಂಥದ್ದೊಂದು ಬ್ಯೂಟಿಫುಲ್ ಸಿನಿಮಾನ ಕನ್ನಡ ಅಭಿಮಾನಿಗಳಿಗೆ, ಇಡೀ ಭಾರತೀಯ ಚಿತ್ರರಂಗದ ಅಭಿಮಾನಿಗಳಿಗೆ ನೀಡಿರುವಂತಹ ಸಿನಿಮಾದ ಪ್ರೊಡ್ಯೂಸರ್ ಕಾರ್ತಿಕ್ ಗೌಡ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ನಮಸ್ಕಾರ, ನಮಸ್ಕಾರ. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಸರ್. ಬಹುಶಃ ನೀವು ಕೂಡ ಗಮನಿಸ್ತಾ ಇರ್ತೀರಿ ಎಲ್ಲಾ ಟಿವಿಗಳಲ್ಲಿ ಯಾವ ರೀತಿಯ ಅಂತ ಸಂಭ್ರಮ ಇದೆ ಅಂತ ಹೇಳಿ. ನಿಮ್ಮ ಫಸ್ಟ್ ರಿಯಾಕ್ಷನ್ ಸಿನಿಮಾಕ್ಕೆ ಸಿಕ್ಕಿರುವಂತಹ ಈ ಅದ್ಭುತ ರಿಯಾಕ್ಷನ್ಗೆ ಸರ್? ಫಸ್ಟ್ ಎಲ್ಲ ಜನತೆಗೆ, ಎಂಟೈರ್ ಈ ಕರ್ನಾಟಕ ರಾಜ್ಯದಾಗ್ಲಿ ಅಥವಾ ಬೇರೆ ಇಂಡಿಯನ್ ಕಂಟ್ರಿ ಆಮೇಲೆ ಓವರ್ಸೀಸ್ ಅಷ್ಟೇ, ಯುನಾನಿಮಸ್ ರಿಪೋರ್ಟ್ಸ್ ಇದೆ ಬ್ಲಾಕ್ ಬಸ್ಟರ್ ಅಂತ ಅಂದ್ಬಿಟ್ಟು. ಆಮೇಲೆ ಏನಾಗುತ್ತೆ, ಪಾರ್ಟ್ ಟೂ ಅಂತ ಒಂದು ಬಂದಾಗ ಅದೊಂದು ಬೇರೆ ಹೋಪ್ ಇರುತ್ತೆ. ಅದನ್ನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಮಾಡ್ಬೇಕು. ಎಲ್ಲಾರ್ ಬಾಯಲ್ಲಿ ಬರ್ತಿರೋದು ಒಂದೇ, ಎಕ್ಸ್ಪೆಕ್ಟೇಷನ್ಸ್ ಮೀರಿ ಮಾಡಿದ್ದೀರಾ ಅಂತ. ಸೊ ಅದು ಕೇಳಿದ ತಕ್ಷಣ ಖುಷಿ ಆಗುತ್ತೆ ತುಂಬಾ. ಅಂದ್ರೆ ಥಿಯೇಟರ್ ಅಲ್ಲಿ ನಾವು ಈಗ 12 ಗಂಟೆಗೆ ಊರ್ವಶಿಗೆ ನೋಡಿದಾಗ ಆ ಜನರು ಒಂದೊಂದ್ ಸಣ್ಣ ಸಣ್ಣ ಇದಕ್ಕೂ ಅವ್ರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ, ಬಹಳ ಖುಷಿ ಆಗುತ್ತೆ ಮೇಡಮ್. ಇದು ಏನಂದ್ರೆ ನಾವು ಚಿರಋಣಿ ಜನಕ್ಕೆ ಅಷ್ಟೇ, ಅದು ಬಿಟ್ರೆ ರೈಟ್ ನೋ ದೇರ್ ಇಸ್ ನೋ ಅದರ್ ವರ್ಡ್ಸ್. ಅಭಿಮಾನಿಗಳ ಜೊತೆ ಸಿನಿಮಾ ನೋಡಿದ್ರೆ ಸರ್ ಇವತ್ತು? ಹಾ, ನೋಡಿದ್ವಿ ಮೇಡಮ್, ಊರ್ವಶಿಲಿ ನಮ್ಮ ಎಂಟೈರ್ ಟೀಮ್ ನೋಡಿದ್ವಿ. ಇಡೀ ಅಭಿಮಾನಿಗಳು ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಎಲ್ಲಾ ಭಾಗದಲ್ಲೂ ಇನ್ಕ್ಲೂಡಿಂಗ್ ವಿದೇಶದಲ್ಲೂ ನಮ್ಮ ಸಿನಿಮಾ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಕೆಜಿಎಫ್ನ ಸರ್. ಹೌದು ಹೌದು, ಅದೇ ಅದೇ ಇದಾಗಿರೋದು. ಏನು ಎಂತ ಖುಷಿ ಕೊಡುತ್ತೆ ಅಂತಂದ್ರೆ, ಅದೊಂದು US ಅಲ್ಲಿ ಆಗ್ಲಿ ಅಥವಾ UK ಅಲ್ಲಿ ಆಗ್ಲಿ ಎಲ್ಲಾ ಕಡೆ ಇಂಡಿಯನ್ ಟೈಮ್ ನಾವು ಮಿಡ್ ನೈಟ್ ಸ್ಟಾರ್ಟ್ ಮಾಡಿದ್ದು. ಅದ ಅಕಾರ್ಡಿಂಗ್ಲಿ ಅವ್ರವ್ರ ದೇಶದಲ್ಲಿ ಟೈಮ್ ಏನಿತ್ತು ಅದೇ ಟೈಮ್ ಸ್ಟಾರ್ಟ್ ಆಯ್ತು. ಆಮೇಲೆ ಎಲ್ಲಾ ಕಡೆ ಒಂದು ಬಂದು ಜನ ನೋಡಿ, ಫ್ರಾನ್ಸ್ ಅಲ್ಲಿ ತಮಿಳ್ ವರ್ಷನ್ ಹೌಸ್ ಫುಲ್ ಆಗಿತ್ತು, US ಅಲ್ಲಿ ಎಷ್ಟೋ ಕನ್ನಡ ತೆಲುಗು ವರ್ಷನ್ ಎರಡು ಹೌಸ್ ಫುಲ್ ಆಗಿತ್ತು. ಪ್ರೀಮಿಯರ್ಸ್ ಮಾತ್ರ ಇವತ್ತಿರೋದು. ಆಮೇಲೆ ಅಲ್ಲೆಲ್ಲ ರಜಾ ಇಲ್ಲ, ಮಿಡ್ ವೀಕ್ ವೆನ್ನೆಸ್ಡೇ ಆಫೀಸ್ ಎಲ್ಲ ರಜಾ ಹಾಕಿ ಅಥವಾ ಬೇರೆ ಏನೋ ಅಕಾಮಿಡೇಟ್ ಮಾಡಿ ಎಲ್ಲ ಬಂದು ಸಿನಿಮಾ ನೋಡೋದಲ್ಲ. ಅದನ್ನು ಆ ಎಫರ್ಟ್ ಮಾಡ್ತಿರೋಷ್ಟು ನಮ್ಗೆ ಕೊಟ್ಟಿರೋಷ್ಟು ಖುಷಿ ಯಾವುದು ಇಲ್ಲ. ಎಲ್ಲಾ ಕಡೆ ಆಗ್ಲಿ, ಈಗ ಒರಿಸ್ಸಾ ಅನ್ನೋ ಒಂದು ಊರಲ್ಲಿ 2 ಗಂಟೆ ರಾತ್ರಿಗೆ ಶೋ ಸ್ಟಾರ್ಟ್ ಆಗುತ್ತೆ, ಅಲ್ಲಿ 100 ಶೋ ಇದೆ ಇವತ್ತು, 100 ಶೋ ಹೌಸ್ಫುಲ್ ಆಗಿದೆ. ಸೊ ಇದೆಲ್ಲ ಬಹಳ ಖುಷಿ ಕೊಡುತ್ತೆ ಒಂದು. ಆಮೇಲೆ ನಮ್ ಕನ್ನಡ ಚಿತ್ರ ಆ ಕಡೆ ಇಂದ ಎಲ್ಲಾ ಕಡೆ ಒಂದು ಈ ಒಂದು ರೆಸ್ಪಾನ್ಸ್ ಸಿಕ್ಕಿರೋದು ಬಹಳ ಖುಷಿ ಆಗ್ತದೆ. ಅಭಿಮಾನಿಗಳಿಗಂತೂ ಪಕ್ಕಾ ಕ್ಲಾರಿಟಿ ಇತ್ತು, ಒಂದ್ ನಿರೀಕ್ಷೆ ಇತ್ತು. KGF 1 ಇಂದ KGF 2 ಬಹಳ ಅದ್ಭುತವಾಗಿ ಮೂಡಿ ಬರುತ್ತೆ ಅಂತ ಹೇಳಿ ಅದೇ ನಿರೀಕ್ಷೆಯಲ್ಲಿ ಥಿಯೇಟರ್ಗೆ ಹೋಗಿದ್ರು. ಬಟ್ ನೀವು ನಿರ್ಮಾಪಕರು, ನಿಮ್ಗೊಂದು ಸಣ್ಣ ಭಯ ಇರ್ಲಿಲ್ವಾ ಯಾವ ರೀತಿ ರಿಸಲ್ಟ್ ಬರಬಹುದು, ಪ್ರೇಕ್ಷಕರು ಯಾವ ರೀತಿ ಆಕ್ಸೆಪ್ಟ್ ಮಾಡಬಹುದು, ಯಾವ ರೀತಿ ಅಂತ ಫೀಲಿಂಗ್ ಇತ್ತು ಸರ್ ಸಿನಿಮಾ ರಿಲೀಸ್ ಆದಾಗ ನಿಮ್ಮಲ್ಲಿ? ಮ್ಯಾಮ್, ಸಿನಿಮಾ ನಾವು ಮುಂಚೆ ನೋಡಿದ್ವಿ, ನನಗೆ ಸಿನಿಮಾ ಮೇಲೆ ಒಂದು ಸಾವಿರ ಕಾಲಷ್ಟು ಭಯ ಇರ್ಲಿಲ್ಲ ಅಥವಾ ಆಗತ್ತಾ ಇಲ್ಲೋ ಅನ್ನೋ ಡೌಟ್ ಇರ್ಲಿಲ್ಲ. ಬಟ್ ಜನ ಹೇಗ್ ತಗೋತಾರೆ ಅಂತ ನೋಡ್ಬೇಕು. ಎಲ್ಲಾರ ಮೈಂಡ್ ಒಂದೇ ತರ ಇದೆಯಾ, ಅವ್ರ ಎಕ್ಸ್ಪೆಕ್ಟೇಷನ್ಸ್ ಎಲ್ಲೋಗೈತೆ, ಏನ್ ಇದಾಗತ್ತೆ ಅನ್ನೋದು ಒಂದು ಆ ಒಂದು ಕುತೂಹಲ ಇತ್ತು. ರಾದರ್ ದನ್ ಭಯ, ಒಂದು ಕುತೂಹಲ ಇತ್ತು ಹೆಂಗ್ ತಗೋತಾರೆ, ಇನ್ನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬಿಟ್ಟವ್ರ. ಅದಕ್ಕೆ ನಿಮ್ಗೆ ನಾವು ಈ ಟೈಮ್ ಮಾಡ್ತಿರುವಾಗ್ಲೂ ಪ್ರಮೋಷನ್ ಟೈಮ್ ಅಲ್ಲೂ ಏನ್ ಬಿಡ್ಬೇಕು ಏನ್ ಬಿಡಬಾರ್ದು ಅನ್ನೋ ತುಂಬಾ ಚರ್ಚೆ ನಡೀತು. ಒಂದ್ 3-4 ತಿಂಗಳು ಪ್ರಮೋಷನ್ ಗೆ ಡಿಸ್ಕಷನ್ ಗೆ ಆಯ್ತು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದಲ್ಲ. ಅದೊಂದು ಯಾವಾಗ್ಲೂ ಎನಿ ಸಿನಿಮಾ ಒಂದು ಕುತೂಹಲ ಇರುತ್ತೆ, ಯಾಕಂದ್ರೆ ಜನರು ಹೇಗ್ ತಗೋತಾರೆ ಅನ್ನೋದನ್ನ ಕುತೂಹಲ ಇದ್ದೇ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ ಸಿನಿಮಾ ಬಗ್ಗೆ ಅಂತೂ 100% ನಂಬಿಕೆ ಇತ್ತು. ಜಸ್ಟ್ ಜನನು ಅದೇ 100% ಎಕ್ಸೆಪ್ಟ್ ಮಾಡ್ತಾರ ಅನ್ನೋದು ಒಂದು ಕುತೂಹಲ ಇತ್ತು, ಅದಾಗಿದೆ. ಸೊ ಅದು ಈಗ ಒಂಥರ ಡಬಲ್ ಖುಷಿ ಆಗಿದೆ. ಯಶ್ ಅವ್ರ ಜೊತೆ, ಪ್ರಶಾಂತ್ ನೀಲ್ ಅವ್ರ ಜೊತೆ ಏನಾದ್ರು ಮಾತನಾಡಿದ್ರೆ ಸರ್, ವಿಜಯ್ ಸರ್ ಜೊತೆ ಏನಾದ್ರು ಮಾತನಾಡಿದ್ರೆ ಸಿನಿಮಾ ರಿಲೀಸ್ ಆದ್ಮೇಲೆ? ಯಶ್ ಸರ್ ಇನ್ನೂ ಸಿಕ್ಕಿಲ್ಲ, ಬಟ್ ರಾತ್ರಿ ಶೋ ಸ್ಟಾರ್ಟ್ ಆಗೋವರೆಗೂ ಆಲ್ಮೋಸ್ಟ್ ಟಚ್ ಅಲ್ಲೇ ಇದ್ವಿ. ಆಮೇಲೆ ಅವರು ಮತ್ತೆ ಮಾಡ್ಬೇಕು, ಅವ್ರ ಇನ್ನು ಸಿಕ್ಕಿಲ್ಲ. ಬಟ್ ಪ್ರಶಾಂತ್ ಮತ್ತೆ ನಮ್ ಬ್ರದರ್ ಅಣ್ಣನ್ ಜೊತೆ ಫುಲ್ ಕಂಪ್ಲೀಟ್ ಈಗ್ಲೂ ಲಾಸ್ಟ್ 5-10 ಮಿನಿಟ್ಸ್ ಬ್ಯಾಕ್ನು ಮಾತಾಡಿದ್ವಿ. ಎಲ್ಲ ಬಹಳ ಖುಷಿ ಆಗಿದ್ದಾರೆ. ಎಸ್ ಸರ್ ಈಗ ಅವ್ರ ಮನೆಗೆ ಹೋಗ್ತಿವಿ. ಸೊ 100% ಇದು ಇಟ್ಸ್ ಅ ಸೆಲೆಬ್ರೇಷನ್ ಫ್ರಮ್ ಟುಡೇ ಸರ್, ಫಾರ್ ಆಲ್ ಮೇಡಮ್, ಫುಲ್ ಕನ್ನಡಿಗರಿಗೆ ಒಂದು ಸೆಲೆಬ್ರೇಷನ್ ಇದು ಇವತ್ತು. ಕರ್ನಾಟಕದಲ್ಲಂತೂ ಅದ್ಭುತವಾದಂತಹ ರೆಸ್ಪಾನ್ಸ್, ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಯಾವ ರೀತಿ ಅಂತ ರಿಯಾಕ್ಷನ್ಸ್ ಲಭ್ಯ ಆಗ್ತಾ ಇದೆ ಸರ್ ನಿಮ್ಮ ಮಾಹಿತಿ ಪ್ರಕಾರ? ಮೇಡಮ್, ತುಂಬಾ ಎಲ್ಲಾ ಕಡೆ ತುಂಬಾ ಚೆನ್ನಾಗಿದೆ ಮೇಡಮ್. ಇನ್ಫ್ಯಾಕ್ಟ್ ನಾನು ಈಗ ಒಂದು ಜಸ್ಟ್ ಇವಾಗ ಒಬ್ರು ತಮಿಳ್, ನಮ್ ತಮಿಳ್ ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡ್ತಿದ್ದೆ. ತಮಿಳ್ನಾಡಲ್ಲಿ ಬರೀ ಚೆನ್ನೈಲಿ 160 ಶೋ 4 ಗಂಟೆ ಬೆಳಿಗ್ಗೆ ಶುರುವಾಗಿದೆ. ಸೊ 4 ಗಂಟೆ ಬೆಳಿಗ್ಗೆ 160 ಶೋ ಆಗಿರೋದು ಒಂದು ಅಂದ್ರೆ ತುಂಬಾ ಪಿಕ್ಚರ್ಗಳಿಗೆ ಆಗೈತೆ ಅಲ್ಲಿ ಅವರ ತಮಿಳ್ ಹೀರೋಸ್ ಅವ್ರ ಜೊತೆ. ಬಟ್ ಬೇರೆ ರಾಷ್ಟ್ರದ ಹೀರೋ ಸಾರಿ ಬೇರೆ ರಾಜ್ಯದ ಹೀರೋಗಳು ಅಲ್ಲಿ 150 ಮೇಲೆ ಆಗಿರೋದು
ತುಂಬಾ ಕೆಲವೇ ಕೆಲವು ಸಿನಿಮಾ ಮೋಸ್ಟ್ಲಿ ಬಾಹುಬಲಿ ಆಗಿರುತ್ತೆ, ಅದಾದ್ಮೇಲೆ ನಮ್ದು ಆಗಿರುತ್ತೆ. ಆಮೇಲೆ 160 ಹೌಸ್ ಫುಲ್ ಆಗಿದೆ ತಮಿಳ್ನಾಡಲ್ಲಿ, ಎಕ್ಸ್ಟ್ರಾಡನರಿ ರಿಪೋರ್ಟ್ಸ್. ಆಂಧ್ರದಲ್ಲಿ ಈಗ ಶೋ ಸ್ಟಾರ್ಟ್ ಆಗಿದೆ, ಫಸ್ಟ್ ಹಾಫ್ ಆಗಿದೆ. ಅಲ್ಲಿರೋ ಡಿಸ್ಟ್ರಿಬ್ಯೂಟರ್ ಆಗ್ಲಿ, ಜನರು ನಮ್ ಫ್ರೆಂಡ್ಸ್ ಆಗ್ಲಿ ಫೋನ್ ಮಾಡ್ತಾರೆ, ಅಲ್ಲೂ ಬಹಳ ಖುಷಿ ಪಟ್ಟವ್ರೆ. ಬಾಂಬೆಲಿ 12:30 ಸ್ಟಾರ್ಟ್ ಆಯ್ತು. ಎಲ್ಲಾ ಕಡೆ ತುಂಬಾ ಸೇಮ್ ರೆಸ್ಪಾನ್ಸ್ ಇದೆ ಮೇಡಮ್, ಎಲ್ಲಾ ಕಡೆ ತುಂಬಾ ಖುಷಿ ಪಟ್ಟವ್ರೆ. ಅವ್ರು ಇನ್ನೂ ನಂಗೆ ಹೇಳ್ತಿರೋದಂದ್ರೆ ಆಚೆನೆ ಬರಕ್ ಆಗ್ತಿಲ್ಲ ಈ ಸಿನಿಮಾಯಿಂದ, ಇನ್ನೊಂಚೂರು ತೋರಿಸ್ಬೇಕಿತ್ತು ಅನ್ನೋ ತರದ ರಿಯಾಕ್ಷನ್ಸ್ ಇದೆ. ನಿಜ ನಿಜ. ಬಟ್ ನಮ್ಗೆಲ್ಲ ಕ್ಯೂರಿಯಾಸಿಟಿ ಯಾವ್ದು ಗೊತ್ತಾ ಸರ್, ಹಿಂದಿ ಭಾಷೆನಲ್ಲಿ ಸಿನಿಮಾ ಹೇಗೆ ಓಡ್ತಾ ಇದೆ, ಯಾವ ರೀತಿ ವೆಲ್ಕಮ್ ಸಿಕ್ಕಿದೆ ಅಂತ ಹೇಳಿ. ಯಾಕಂದ್ರೆ ಟ್ರೈಲರ್ ಹಾಗೆ ಟೀಸರ್ ಸಾಂಗ್ ಎಲ್ಲ ರಿಲೀಸ್ ಆದಾಗ ಕನ್ನಡ ತೆಲುಗುಗಿಂತ ಮುಗಿಬಿದ್ದ ಹಿಂದಿನಲ್ಲಿ ನೋಡಿದ್ರು. ಆ ಕಮೆಂಟ್ಸ್ ಅನ್ನು ನೋಡ್ತಾ ಇದ್ರಂತೂ ತುಂಬಾ ಓವರ್ ವೆಲ್ಮಿಂಗ್ ಆಗಿತ್ತು ಅವರ ಒಂದು ಕಮೆಂಟ್ಸ್. ಬಹಳ ಕುತೂಹಲ, ಬಹಳ ನಿರೀಕ್ಷೆಯನ್ನ ಹಿಂದಿ ಅಭಿಮಾನಿಗಳು ಕೂಡ ಇಟ್ಕೊಂಡಿದ್ರು. ಅಲ್ಲಿಂದ ಯಾವ ರೀತಿ ರೆಸ್ಪಾನ್ಸ್ ಸಿಕ್ಕಿದೆ ಸರ್ ನಿಮ್ಗೆ ಈಗಿನ ಒಂದು ಮಾಹಿತಿ ಪ್ರಕಾರ? ಹಿಂದಿ ಇನ್ನೊಂದು 5-10 ನಿಮಿಷದ ಸಿನಿಮಾ ಮುಗಿಯುತ್ತೆ ಮೇಡಮ್, ಬರುತ್ತೆ. ಬಟ್ ಅಂದ್ರೆ ಮೇಜರ್ ಕಡೆ, ಕೆಲವು ಕಡೆ ಮಾತ್ರ 12:00 ಸ್ಟಾರ್ಟ್ ಆಗಿದೆ, 3:00 ಸ್ಟಾರ್ಟ್ ಆಗಿದೆ. ಬಟ್ ಎಲ್ಲಾ ಕಡೆ ರೆಸ್ಪಾನ್ಸ್ ಏನು ಅಂದ್ರೆ, ಅಡ್ವಾನ್ಸ್ ಟಿಕೆಟ್ ಸೇಲ್ಸ್ ಎಲ್ಲ, ಐ ಥಿಂಕ್ ನಿನ್ನೆ ನಾವು ನಮ್ಮ ಪ್ರೊಡಕ್ಷನ್ ಹೌಸ್ ಹ್ಯಾಂಡಲ್ ಇಂದ ಟ್ವಿಟರ್ ಇಂದ ಎಲ್ಲ ಶೇರ್ ಮಾಡ್ದಂಗೆ, ಇಟ್ ವಾಸ್ ದಿ ಹೈಯೆಸ್ಟ್. ಇವಾಗ್ಲೂ ಶೇರ್ ಮಾಡಿದ್ವಿ, ಬಾಕ್ಸ್ ಆಫೀಸ್ ಇಂಡಿಯಾದಲ್ಲೂ ಹೈಯೆಸ್ಟ್ ಅಡ್ವಾನ್ಸ್ ಸೇಲ್ ಆಗಿರೋ ಸಿನಿಮಾ ಅಕ್ರಾಸ್ ಆಲ್ ಟೈಮ್ ಇದನ್ನ. ಸೊ ಪ್ರಾಬಬ್ಲಿ ಎಲ್ಲ ಒಳ್ಳೇದಾದ್ರೆ ಹೀಗೆ ಜನ ತಗೊಂಡ್ರೆ, ಐ ಥಿಂಕ್ ಫಸ್ಟ್ ಡೇ ಫಿಗರ್ಸ್ ಹಿಂದಿಲಿ ಒನ್ ಆಫ್ ದಿ ಹೈಯೆಸ್ಟ್ ನಂಬರ್ಸ್ ಆಗಿರುತ್ತೆ. ಇವತ್ತಿನ ಗುರುವಾರ ಸರ್, ಶುಕ್ರವಾರ, ಶನಿವಾರ, ಭಾನುವಾರ ಎಲ್ಲಾ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಯಾವ ಥಿಯೇಟರ್ ನಲ್ಲೂ ಟಿಕೆಟ್ ಸಿಗ್ತಾ ಇಲ್ಲ. ಅಭಿಮಾನಿಗಳು ಸಾಕಷ್ಟು ಬೇಸರಗೊಂಡಿದ್ದಾರೆ, ನಮಗೆ ಟಿಕೆಟ್ ಸಿಗ್ತಿಲ್ವಲ್ಲ ಅಂತ ಹೇಳಿ. ಅಂತ ಅಭಿಮಾನಿಗಳಿಗೆ ಏನ್ ಹೇಳ್ತೀರಿ ನೀವು? ಮೇಡಮ್, ನಾವು ಎಕ್ಸ್ಟ್ರಾ ಥಿಯೇಟರ್ ಗಳು ಆಡ್ ಆಗ್ತಿದೆ, ಎಕ್ಸ್ಟ್ರಾ ಶೋಗಳು ಆಡ್ ಆಗ್ತಿದೆ, ಮಲ್ಟಿಪ್ಲೆಕ್ಸ್ ಅಲ್ಲಿ ಫುಲ್ ಫುಲ್ ಆದಂಗೆ ಆಡ್ ಆಗ್ತಿದೆ. ಅಕಸ್ಮಾತ್ ಅದರಲ್ಲೂ ಒಂಥರ ಖುಷಿ ಅಲ್ವಾ ಮೇಡಮ್, ಟಿಕೆಟ್ ಸಿಕ್ತಿಲ್ಲ ಅನ್ನೋದು ಖುಷಿ ಒಂದ್ ಕಡೆ, ಸಿಕ್ತಿಲ್ಲ ಅಂತಂದಾಗ ನಾವು ತುಂಬಾ ಟ್ರೈ ಮಾಡಿದೀವಿ ತುಂಬಾ ಗೊತ್ತಿರೋರ್ಗೆ ಕೊಡ್ಸಕ್ಕೆ. ಮೊನ್ನೆ ಅದು ಎಲ್ ಸಿಗತ್ತ ಅಲ್ಲಿ ನೋಡ್ಬೇಕು ಮೇಡಮ್, ಅಂದ್ರೆ ಅದು ಒಂಥರ ಖುಷಿ. ಇಷ್ಟು ಸಂಡೇಗ ಆಗ್ಲೇ ಹೌಸ್ಫುಲ್ ಆಗಿರೋದು ಇವತ್ಗೆನೆ, ಸೊ ಅದೊಂದು ಬಹಳ ಖುಷಿ ಆಗ್ತಿದೆ ಮೇಡಮ್ ಅಷ್ಟೇ, ಇನ್ ಬೇರೆ ಏನು ಮಾತೇ ಬರ್ತಿಲ್ಲ. ನಿಜ ನಿಜ. ನಾವು ಕೂಡ ನೈಟ್ ಇಂದ ಲೈವ್ ಮಾಡ್ತಾ ಇದೀವಿ ಸರ್, ನ್ಯೂಸ್ ಪೋಸ್ಟ್ ನಲ್ಲೂ ಕೂಡ ಸಿನಿಮಾಗೆ ರೆಸ್ಪಾನ್ಸ್ ಯಾವ ರೀತಿ ಆಗಿದೆ ಅಂತ ಹೇಳಿ ಹಬ್ಬದ ರೀತಿ ಜನ ಆಚರಣೆ ಮಾಡ್ತಿದ್ದಾರೆ. ಅದರಲ್ಲೂ ಕಟೌಟ್ಗಳಿಗೆ ಹಾಲಿನ ಅಭಿಷೇಕ, ಎಲ್ಲಾ ಥಿಯೇಟರ್ ಗಳ ಮುಂದೆ ಹುಡುಗಿರು, ವೃದ್ಧರು ಅಥವಾ ಮಕ್ಕಳು ಅಂತಂದೆ ಆ ಕುಣಿತ, ತಮಟೆ ಸೌಂಡು, ನಿಜಕ್ಕೂ ಒಂದ್ ರೀತಿ ಒಂದ್ ಫೆಸ್ಟಿವಲ್ ರೀತಿ ಸೆಲೆಬ್ರೇಟ್ ಆಗ್ತಾ ಇದೆ ಸರ್, KGF Chapter-2. ಹೌದು ಹೌದು ಮೇಡಮ್, ಎಲ್ಲಾ ಕಡೆ ಇನ್ಕ್ಲೂಡಿಂಗ್ ಕರ್ನಾಟಕದಲ್ಲಿ ಎಸ್ ಸರ್ ಗೆ ಅದು ಎಲ್ಲಾ ಟೀಚರ್ಗೂ ಅದು ಮಾಡ್ತಿದ್ರು ಅವ್ರಿಗೆ ಮುಂಚೆಯಿಂದ. ಬಟ್ ಇದು ಅಕ್ರಾಸ್ ದಿ ಕಂಟ್ರಿ ಆಗ್ತಿರೋದು ಬಹಳ ಒಂಥರ ಹೆಮ್ಮೆಯ ವಿಷಯ. ನಿಮ್ಗೆ ಒಂದ್ 100 ಕಟೌಟ್ ನಮ್ಗೆ ಬಾಂಬೆಲಿ ಹಾಕಿದ್ರು, ಆಮೇಲೆ ಆಂಧ್ರಪ್ರದೇಶದಲ್ಲಿ ಅಥವಾ ತಮಿಳ್ನಾಡಲ್ಲಿ ಎಲ್ಲೇ ಹೋಗ್ಲಿ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಹಾರ ಹಾಕೋದಾಗ್ಲಿ ಹಾಲಿನ ಅಭಿಷೇಕ, ಆ ಜನರು ತೋರಿಸ್ತಿರೋ ಪ್ರೀತಿಗೆ 100% ಇದು ಬೇರೆ ರಾಜ್ಯದಲ್ಲೂ ಇಟ್ಸ್ ಪ್ರೂವ್ ದಟ್ ಈಸ್ ಅನ್ ಇಂಡಿಯನ್ ಸ್ಟಾರ್ ಟುಡೇ. ನಿಜ ನಿಜ. ಕೊನೆಯದಾಗಿ ಅಭಿಮಾನಿಗಳಲ್ಲಿ KGF 2 ಸಿನಿಮಾ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್, ನಿಮ್ಮ ಫೈನಲ್ ರಿಮಾರ್ಕ್ಸ್? KGF 2 ನಿಮ್ಗೆಲ್ಲ ಖುಷಿ ಕೊಟ್ಟಿದೆ ಅಂತ ಅನ್ಕೋತೀನಿ ಎಲ್ಲಾ ಅಭಿಮಾನಿಗಳಿಗೂ. ಮತ್ತೆ ಸಿನಿಮಾ ಬಂದ್ ನೋಡಿ, ನಿಮ್ಗೆ ನಾವು ಅವತ್ತಿಂದ ಹೇಳ್ದಂಗೆ ಏನ್ ನೀವ್ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಅದಿದೆ, ಆಮೇಲೆ ನೀವು ಅದನ್ನ ನೋಡಿ ಅದನ್ನೇ ಹೇಳಿದಿರಾ. ಸೊ ಇನ್ ಯಾರ್ಯಾರು ನೋಡಿಲ್ಲ ಆರಾಮಾಗಿ ತುಂಬಾ ಹೆಮ್ಮೆಯಿಂದ ಇದು ನಮ್ ಸಿನಿಮಾ ಅಂತ ನೀವು ಆಚೆ ಕಡೆ ಹೇಳ್ಕೋಬಹುದು, ಬಂದು ಮತ್ತೆ ಹೀಗೆ ಸಪೋರ್ಟ್ ಮಾಡ್ತಾರೆ ನಾವೆಲ್ಲ ಸಿನಿಮಾಗಳು. ರೈಟ್ ಸರ್, ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್, ಎಲ್ಲಾ ಅಭಿಮಾನಿಗಳ ಕಡೆಯಿಂದಾನು ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ನ್ಯೂಸ್ ಫಸ್ಟ್.